ಶಿಗ್ಗಾವಿಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಮತಬೇಟೆಯನ್ನು ಶುರು ಮಾಡಿಕೊಂಡಿದ್ದಾರೆ. ರೋಡ್ ಶೋ ಮೂಲಕ ಭರ್ಜರಿಯಾಗಿರುವ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ಬೊಮ್ಮಾಯಿ ಅವರು ಮತಯಾಚನೆ ಮಾಡಿದರು. ಶಿಗ್ಗಾವಿಯ ಕುನ್ನೂರು ಗ್ರಾಮದಲ್ಲಿ ಮುಖ್ಯಮಂತ್ರಿಗಳು ಕ್ಯಾಂಪೇನ್ ಮಾಡಿದರು. ಮುಖ್ಯಮಂತ್ರಿಗಳಿಗೆ ಸಾವಿರಾರು ಕಾರ್ಯಕರ್ತರು ಸಾಥ್ ಕೊಟ್ಟರು. ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಕೊಡುವಂತದ್ದು ವಿಶೇಷವಾಗಿ ತಡಸಕ್ಕೆ ಕೊಡೋದಕ್ಕೆ ಇಲ್ಲೇ ಮೂಲ ಡಿಸ್ಟ್ರಿಬ್ಯೂಟರಿ ವ್ಯವಸ್ಥೆಯನ್ನ ಮಾಡಿ ಐದೂವರೆ ಕೋಟಿ ರೂಪಾಯಿದಲ್ಲಿ ಪ್ರತಿಯೊಂದು ಮನೆಗೆ ನೆಲದಲ್ಲಿ ನೀರು ಕೊಡುವಂತದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಹೀಗೆ ಗ್ರಾಮ ನನ್ನ ದೃಷ್ಟಿಯಲ್ಲಿ ಬಹಳ ಮಹತ್ವದ ಒಂದು ಗ್ರಾಮ ಆಗಿದೆ. ಈ ಗ್ರಾಮದ ಮೂಲಭೂತ ಸೌಕರ್ಯ ಕೊಡುವ ಮುಖಾಂತರ ಬರುವಂತಹ ದಿನಗಳಲ್ಲಿ ಮೂರು ನಾಲ್ಕು ತಾಲೂಕ ಮಧ್ಯ ಇರುವಂತಹ ಈ ಕೇಂದ್ರವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತಹದ್ದು, ಇಲ್ಲಿ ಉದ್ಯೋಗವನ್ನ ತರುವಂತಹದ್ದು, ಇಲ್ಲಿಯ ಯುವಕರಿಗೆ ಕೈಗೆ ಕೆಲಸ ಕೊಡುವಂತಹದ್ದು, ಮತ್ತು ಈಗಾಗಲೇ ಇಲ್ಲಿಯ ಕಾಲೇಜಿಗೆ ನಾನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ, ಚುನಾವಣೆ ನೀತಿ ಸನ್ನಿಧಿ ಅಂತ ಆದೇಶ ಆಗಿದೆ. ಆಗಲೇ ಹೇಳದಂತೆ ಗುಡಿ ಗುಂಡಾರಕ್ಕೂ ಕೊಟ್ಟಿದ್ದೇವೆ, ವಸತಿಗೂ ಕೊಟ್ಟಿದ್ದೇವೆ, ಬಸ್ತಿಗೂ ಕೊಟ್ಟಿದ್ದೇವೆ, ಮತ್ತು ದೀನ ದಲಿತರ ಸಮುದಾಯಗಳನ್ನು ಕೂಡ ಕೊಟ್ಟಿದ್ದೇವೆ. ಅಂಬೇಡ್ಕರ್ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಮತ್ತು ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ಅನುದಾನವನ್ನು ಕೊಟ್ಟಿದ್ದೇವೆ. ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕೆನ್ನುವಂತಹ ಚಿಂತನೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ತಾಲೂಕು ಮಟ್ಟದ ಆಸ್ಪತ್ರೆಯನ್ನು 250 ಬೆಡ್ಗೆ ಹೆಚ್ಚಿಗೆ ಮಾಡಿದ್ದೇವೆ. ಒಂದು GTTC ಅಂತ ಟ್ರೈನಿಂಗ್ ಸೆಂಟರ್ ನ ಯುವಕರಿಗಾಗಿ ಮಾಡಿದ್ದೇವೆ. ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದೇನೆ, ಸುಮಾರು 10,000 ಜನ ಯುವಕರು ಯುವತಿಯರಿಗೆ ಕೆಲಸ ಸಿಗುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾನು ಕೆಲಸವನ್ನು ಮಾಡಿದ್ದೇನೆ. ಆ ಕೆಲಸಗಳು ಮುಂದುವರಿಬೇಕು, ಪೂರ್ಣ ಆಗಬೇಕು ಅಂತ ಕಳಕಳಿ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನು ಕೋರಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ. ಅದೇ ನಿನ್ನೆ ಇದೆ ಇದೆ ಕುನೂರು ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳು ಏನೇನಿದೆ ಅಂತ ಪಟ್ಟಿನೇ ಮಾಡಿದೆ ನಾವು ಮಾಡಿದ್ದು. ಹೀಗೆ ಪ್ರತಿಯೊಂದು ಗ್ರಾಮದಲ್ಲಿ ಅಭಿವೃದ್ಧಿ ಆಗಿದೆ, ಹಿಂದೆಂದು ಕಾಣದಿರುವಂತಹ ಅಭಿವೃದ್ಧಿ ಆಗಿದೆ.